ಅಲ್ಲ ಭಯ ಅಲ್ಲ ಬೆಚ್ಚೋಗ್ಬಿಟ್ಟು ಬಿಡಿ ಅವರು ಸಿ ಸಿ ಅವರು ಸಿದ್ರಾಮೋತ್ಸವ ಮುಗಿದ್ಮೇಲೆ ಅಮಿತ್ ಶಾ ಬೆಂಗಳೂರಿಗೆ ಬಂದು ಎಲ್ಲರೂ ಕರೆಸ್ಕೊಂಡು ಮಾತನಾ ಯಡಿಯೂರಪ್ಪನವ್ರಿಗೆ ಯಾಕೆ ಇವತ್ತು ಮೇಲಿನ ಸ್ಥಾನ ಕೊಡ್ತಿದ್ರು ಅವರು ಸಿದ್ರಾಮೋತ್ಸವ ಅಂತ ಆಗದೆ ಹೋಗಿದ್ರೆ ಯಡಿಯೂರಪ್ಪನವ್ರು ಕೇರೆ ಮಾಡ್ತಿರಲಿಲ್ಲ ಅವರು ಈಗ ಭಯ ಸ್ಟಾರ್ಟ್ ಆಗಿಬಿಟ್ಟು ಯಡಿಯೂರಪ್ಪನವ್ರೂ ಎಳೆಯಕ್ಕೆ ನೋಡ್ತಾವ್ರವರು ಹಂಡ್ರೆಡ್ ಪರ್ಸೆಂಟ್ ಗಿಫ್ಟೇ ಅದು ನನ್ನ ಪ್ರಕಾರ ಯಾಕೆಂದ್ರೆ ಅವ್ರನ್ನ ಕಡೆಗಣಿಸ್ಬಿಟ್ಟಿದ್ರು ಅವ್ರ ಮಗನ್ಗೆ ಒಂದು ಎಮ್ ಎಲ್ ಸಿ ಅವ್ರು ಕೇಳ್ಕೊಂಡ್ರು ಕೊಡಲಿಲ್ವಲ್ಲ ಕಣ್ಣೇರು ಹಾಕ್ಸಿದ್ರು ಅವ್ರನ್ನ ಮತ್ತವ್ರ ಮಗನ್ಗೆ ಒಂದು ಎಮ್ ಎಲ್ ಸಿ ಕೊಡಲಿಲ್ಲ ಸೊ ಹಾಗಾಗಿ ಇವತ್ತು ಅವರ ವೈಫಲ್ಯಗಳನ್ನ ಮುಚ್ಚಾಕ್ಲಿಕ್ಕೆ ಈ ರೀತಿ ಕೃತ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಜನ ಇವರಿಗೆ ತಕ್ಕ ಪಾಠವನ್ನು ಕಲಿಸಕ್ಕೆ ರೆಡಿ ಇದ್ದಾರೆ ಯೂಸ್ ಆ್ಯಂಡ್ ಥ್ರೋ ಪಾಲಿಸಿ ಅಮಿತ್ ಶಾ ಮತ್ತು ಮೋದಿ ಅವರದು ಅದಕ್ಕೆ ಉದಾಹರಣೆ ದೊಡ್ಡ ವ್ಯಕ್ತಿ ಅದ್ವಾನಿಯವರು ಅದ್ವಾನಿಯವರೇ ಗುರುಗಳು ಅವರಿಗೆ ಅವ್ರಿಗೆ ಏನೂ ಮಾಡದೆ ಮನೆಗೆ ಕಳಿಸ್ದಂಥವ್ರು ಇವರು ಇನ್ನು ಯಡಿಯೂರಪ್ಪನವ್ರನ್ನ ಬಿಡ್ತಾರೆ ಆ ಚುನಾವಣೆ ಇರೋದ್ರಿಂದ ಅಷ್ಟಕ್ಕೆ ಸ್ಥಿಮಿತ ಅಷ್ಟೇ ಬಳಕೆ ಮಾಡ್ಕೋತಾರೆ ಹಾಂ ಹೌದು ಹೌದು ಇಲ್ಲರು ಯಾರು ಕೇರ್ ಮಾಡ್ತಿದ್ರು ಅವ್ರನ್ನ ಆರಾಮಾಗಿ ಮನೆಗೆ ಕಳಿಸಿದ್ರು ಅವ್ರನ್ನ ಬೋಪೈನವರು ಸ್ಪೀಕರ್ ಆಗಿದ್ದಂಥವ್ರು ಅವರು ಅವರ ಬಾಯಲ್ಲಿ ಇಂಥ ಪದಗಳು ಬರಬಹುದೇ ನಾವು ಅವ್ರ ನಾನು ಬೇರೆ ಪದ ಉಪಯೋಗಿಸ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಯುವ ಮೋರ್ಚಾದ ಪದಾಧಿಕಾರಿಗಳು ಅವರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮತ್ತು ಅವರು ಶೆಲ್ಯ ಹಾಕ್ಕೊಂಡಿದ್ದಾರೆ ಸಿ ಇವರು ಎಷ್ಟು ಡಬಲ್ ಎಷ್ಟು ಸುಳ್ಳು ಅಂದರೆ ಭಾರತೀಯ ಜನತಾ ಪಕ್ಷದವ್ರಿಗೆ ಸುಳ್ಳು ಹೇಳಬೇಕು ಆದರೆ ಅದಕ್ಕೂ ಇತಿಮಿತಿ ಇದೆ ಸುಳ್ಳೇ ಇವ್ರು ಮನೆ ದೇವರು ಅಂತಾರಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸುಳ್ಳು ಹೇಳಿ ಹೇಳಿ ಮನೆ ದೇವರೇ ಸುಳ್ಳು ಅವ್ರಿಗೆ ಸೊ ಹಾಗಾಗಿ ಹಾಸ್ಯಾಸ್ಪದ ಹೇಳಿಕೆಯ ಬೋಪಯ್ಯನವ್ರು ಹೇಳ್ತಾರೆ ನಿಜವಾಗ್ಲೂ ಕೂಡ ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಬೇಜವಾಬ್ದಾರಿ ಹೇಳಿಕೆ ಅವ್ರದ್ದು ನೋಡಪ್ಪ ನಾವು ಮಾಡ್ತಾ ಇರೋದು ನಮ್ಮ ಪ್ರತಿಭಟನೆ ಶಾಂತಿಯುತವಾದಂಥ ಪ್ರತಿಭಟನೆ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಕೊಡದೇ ಇರೋದ್ರಿಂದ ಆ ವೈಫಲ್ಯವನ್ನು ಕಂಡಿಸಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ನಮ್ದೆಲ್ಲರೂ ನಾವು ಯಾವತ್ತೂ ಕೂಡ ಯಾ ಈಗ ಬಳ್ಳಾರಿ ಯಾತ್ರೆ ಆಯಿತು ಬಳ್ಳಾರಿ ಯಾತ್ರೆ ಲಕ್ಷಾಂತರ ಜನ ಸೇರೋದು ಒಂದು ಸಣ್ಣ ಇನ್ಸಿಡೆನ್ಸ್ ಏನಾದ್ರು ಆಯಿತಾ ಇಲ್ಲೂ ಕೂಡ ಅಷ್ಟೇ ನಾವು ಯಾವತ್ತೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಜನಮೆಚ್ಚುವ ಕಾರ್ಯಗಳನ್ನ ಮಾಡೋವಂಥದ್ದು ಕಾಂಗ್ರೆಸ್ಸು ನಿಮ್ಮ ಥರ ಹೇಳಿಗಳ ಥರ ಮಾಡೋದಲ್ಲ ನಾವು ಏನಿಲ್ಲ ಒಂದೇ ಅವರು ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ನನಗೆ ನೀವು ಎಷ್ಟು ಸಾರಿ ಏನು ಮಾಡಿದ್ರು ನಾಯಿ ಬಾಲ ಡೊಂಕೆ